ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ, ಸರ್ಕಾರಿ ಕಚೇರಿ ಅಂದ್ರೆ ಅದನ್ನ ದೇಗುಲ ಅಂತಾರೆ. ಆದರೆ ಹುಣಸೂರಿನ ಹನಗೋಡು ನಾಡ ಕಚೇರಿಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಿದೆ. ಯಾವುದೇ ವೇತನ ಪ್ರಮಾಣ ಪತ್ರ ಪಡಿಬೇಕು ಅಂದರೂ 1000 ರಿಂದ 3000 ರೂಪಾಯಿವರೆಗೆ ಲಂಚ ಕೊಡಲೇಬೇಕು. ವಿಧವಾ ವೇತನ, ವೃದ್ಧಾಪ್ಯ ವೇತನ ಅಥವಾ ಇನ್ಯಾವುದೇ ಮಾಸಾಶನ ಪಡಿಬೇಕು ಅಂದರೂ ಲಂಚ ಕೊಡಲೇಬೇಕು. ಸರ್ಕಾರಿ ಕಚೇರಿಗೆ ಅಲೆದು ಅಲೆದು ಸಾಕಾಗಿ ಕೊನೆಗೆ ವಿಧಿ ಇಲ್ಲದೆ ನಾಡ ಕಚೇರಿಯ ಅಧಿಕಾರಿಗಳಿಗೆ ಲಂಚ ನೀಡುತ್ತಿದ್ದಾರೆ ಇಲ್ಲಿನ ಸ್ಥಳೀಯರು. ಹೀಗಾಗಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿದೆ. ಈಗ ಮೊನ್ನೆ ತಹಸೀಲ್ದಾರ್ ಖುದ್ದು ಭೇಟಿ ಮಾಡಿದೆ, ಆಯ್ತಾ, ತಹಸೀಲ್ದಾರ್ ಖುದ್ದು ಭೇಟಿ ಮಾಡಿದೀನಿ, ನರಸಿಂಹಯ್ಯ ಭೇಟಿ ಮಾಡಿದೀನಿ, ಅವ್ರ ಏನ್ ಹೇಳ್ಬೇಕು ಹೇಳವ್ರೆ. ಈ ಕೇಶವ್ ಸರ್ಕಾರಿಗೆ ಮರ್ಯಾದೆ ಕೊಡ್ಬೇಕಿತ್ತು, ಮೂರಕ್ಕೆ ಬರೀ ಕೇಶವ್ ಹೋಗಿ ನಿಮ್ಮ ಹುಣಸೂರು ಭಾಗ ಹೋಗಿ ನೀವು ನಮ್ಮ ಹುಣಸೂರು ಭಾಗ ಕೇಶವ್ ನೀವ್ ಮಾತಾಡಿದಿರಲ್ಲ ಇದು ಸುದ್ದಿ ತಪ್ಪು, ಯಾವ ಆಫೀಸ್ ಅಲ್ಲೂ ಈಗ ಮಾಡಬಾರ್ದು ನೀವು. ಒಂದು ಒಂದ್ ಕೆಲಸ ಮಾಡಲ್ಲ, ಈಗ ಅವ್ರು ಅಂಗವಿಕ್ರು ಪಾಪ ವಯಸ್ಸಾಗಿರ್ತಾರ, ಬರಕ್ ಹಾಕಿಲ್ಲ ನಮ್ಮ ಅಂತ ಹೇಳಿರ್ತಾರೆ, ಅವರೇ ಬರ್ಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಕೊಡ್ರಪ್ಪ ಅಂತ ಗೆಲ್ಲುವ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ. ಭ್ರಷ್ಟಾಧಿಕಾರಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಭ್ರಷ್ಟಾಧಿಕಾರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕು ಎಲ್ಲಿ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ. ಅಧಿಕಾರಿಗಳು ಸಾಮೀಲಾಗಿರುವ ಏಳು ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕು ಲಂಚ ಧೋರಣೆಗೆ ಅಂತ ಲಂಚ ಧೋರಣೆಗೆ ಧಿಕ್ಕಾರ. ಲಂಚ ತಗೋತಲ್ಲ ಇಲ್ಲಿ ನೋಡ್ ತಗೊಂಡು ಕೊಟ್ರೆ ಅವತ್ತೇ ಬಿಡ್ತದೆ ಕೆಲಸ ಇಲ್ಲಿ. ಬೇಕೇ ಬೇಕು ನ್ಯಾಯ, ಬೇಕು. ನಾವು ಬೇಡ 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 ಓಲಿ ಓಲಿ ಇವತ್ತು ನಾಳೆ ಬುದ್ಧಿ ಕಲಿಬಹುದು ಅಂದ್ರೆ ಇದು ಯಾಕೆ ಅತಿ ಆಯ್ತು, ಇದು ಕಲಿಯಕ್ಕೆ ಇಲ್ಲಿ ಭ್ರಷ್ಟಾಧಿಕಾರಿ ಚೆಲ್ಲುವುದವ್ರಿಗೆ ಹೇಳಿ ಧಿಕ್ಕಾರ. ಆರ್ ಡಿ ಹೋಮ್ಸರ್ಸ್ ಆಗಿರ್ಬೋದು, ವ್ಯವಸಾಯಗಾರ ಆಗಿರ್ಬೋದು, ಬೀಡುಗಳಿ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಇನ್ನಿತರ ಫೈಲ್ಗಳನ್ನ ಬಂದವನ್ನೆಲ್ಲವೂ ಕೂಡ VARI ರಿಪೋರ್ಟ್ ಹಾಕಿ ಅವರು ಲಂಚ ಈಸ್ಕೊಳ್ದೇ ಜನಗಳಿಗೋಸ್ಕರ ಕೆಲಸ ಮಾಡಕ್ಕೆ ಬಂದಿದ್ದೀನಿ ಅಂತೇಳಿ ಅವರು ಮಾಡಿ ಕಳಿಸಿರ್ತಾರೆ. ಅಂಥ ಕೆಲಸಗಳನ್ನ ಅಪ್ಲಿಕೇಶನ್ ಬಂದವನ್ನ ಬೀರಲ್ಲಿ ಇಟ್ಕೊಂಡು 2-3 ಸಾವಿರ ರೂಪಾಯಿ 4,000 ರೂಪಾಯಿ ಪೆನ್ಷನ್ಗಳಿಗೆ ಇಸ್ಕೋತಾರೆ. ವಿಧಿವೆ, ಅಂಗವಿಕಲ, OAP ಅವಕ್ಕೆಲ್ಲ ಇಸ್ಕೊಂಡು ಕಾದ ಅಪ್ರೂವಲ್ ಮಾಡ್ತಾರೆ. ಆದರೆ ಆರ್ ಡಿ ಓಮ್ ಸರ್ವಿಸ ಮತ್ತು ವ್ಯವಸಾಯಗಳ ದುಡುಗಳನ್ನ ಬೂಡುಗಳಕ್ಕೆಲ್ಲ 300-500 ರೂಪಾಯಿನ ಇಸ್ಕೊಂಡು ಕೆಲಸ ಮಾಡೋವಂಥದ್ದನ್ನು ಮಾಡ್ತಾರೆ ಸರ್. ಬಡಿಗೂ ಅಂಗಲಾಚೋ ಭ್ರಷ್ಟ ಹೆಗ್ಗಣಗಳನ್ನು ಬಿಲದಿಂದ ಹೊರತೆಗೆದು ಬೇಟೆಯಾಡಬೇಕಿದೆ. ಭ್ರಷ್ಟ ತಿಮಿಂಗಲಗಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕಿದೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ. ಕರ್ನಾಟಕ TVಗಾಗಿ ರವಿಕುಮಾರ್, ಹುಣಸೂರು.